ಎಲ್ಲರಿಗೂ ಶುಭೋದಯ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳ ಬಗ್ಗೆ ಹಾಗೂ ಕ ಅಕ್ಷರಕ್ಕೆ ಗುಣಿತಾಕ್ಷರ ಬರೆಯುವುದು ಹೇಗೆ ಎಂಬುದನ್ನು ತಿಳಿದುಕೊಂಡೆವು ಇಂದು ನಾವು ಈ ಬಾಕ್ಸ್ ನ ನೋಡಿ ಇಲ್ಲಿ ಬರೆದಿರೋದೆಲ್ಲ ಮೂಲ ವ್ಯಂಜನಾಕ್ಷರಗಳು ನಾವು ನಿಮಗೆ ಹೇಳಿದ್ವಿ ಕ ಅಕ್ಷರಕ್ಕೆ ಮಾತ್ರ ಕ ಗುಣಿತ ಬರೆಯಿರಿ ಅಂತ ಈಗ ನಾವು ಎಲ್ಲ ಅಕ್ಷರಗಳ ಕ ಗುಣಿತ ಬರೆಯೋದನ್ನು ನಾವು ಕಲಿಬೇಕು ಈಗ ಕ ಆದಮೇಲೆ ಇರೋ ನೆಕ್ಸ್ಟ್ ಅಕ್ಷರ ಕ ಆಮೇಲೆ ಗ ಘ ಇಲ್ಲಿ ನೋಡಿ ನ್ಯ ಅನ್ನೋದು ಬರುತ್ತೆ ಈ ನ್ಯ ಮತ್ತೆ ಈ ನ್ಯಗೆ ನಾವು ಕ ಗುಣಿತ ಬರೆಯೋದಿಲ್ಲ ಯಾಕಂದ್ರೆ ಕನ್ನಡ ಭಾಷೆಯಲ್ಲಿ ಈ ಎರಡು ಅಕ್ಷರಗಳಿಗೆ ಯಾವುದೇ ರೀತಿಯ ಕ ಗುಣಿತ ನಾವು ಬರೆಯೋದಿಲ್ಲ ಅಲ್ಲದೆ ಈ ಎರಡು ಅಕ್ಷರಗಳಿಂದ ನಾವು ಯಾವುದೇ ಪದಗಳನ್ನು ಸಹ ನಾವು ಯೂಸ್ ಮಾಡೋದಿಲ್ಲ ಅದರಿಂದ ನಾವು ಕ ಗುಣಿತ ಬರೆಯಬೇಕಾದ್ರೆ ಈ ಅಕ್ಷರಗಳನ್ನು ನಾವು ಏನು ಮಾಡ್ತೀವಿ ಎಕ್ಸ್ಕ್ಲೂಡ್ ಮಾಡ್ತೀವಿ ಸೋ ಈ ಎರಡು ಅಕ್ಷರನ ಬಿಟ್ಟು ನೀವು ಏನು ಮಾಡಬೇಕು ಬೇರೆ ಎಲ್ಲ ಮೂಲ ವ್ಯಂಜನಾಕ್ಷರಗಳಿಗೆ ನೀವು ಕ ಗುಣಿತ ಬರೆಯಬೇಕು ಇವತ್ತು ನಾವು ಎರಡನೇ ಮೂಲ ವ್ಯಂಜನಾಕ್ಷರವಾದ ಖ ಬಗ್ಗೆ ನೋಡೋಣ ಯಾಕೆ ನಾನು ಇದನ್ನು ನಿಮಗೆ ಸೆಪರೇಟ್ ಆಗಿ ಹೇಳ್ಕೊಡ್ತೀನಿ ಅಂದರೆ ಈ ಅಕ್ಷರಕ್ಕೆ ತಲೆಕಟ್ಟು ಇರೋದಿಲ್ಲ ಮೂಲ ವ್ಯಂಜನಾಕ್ಷರದಲ್ಲೇ ಈ ಅಕ್ಷರಕ್ಕೆ ತಲೆಕಟ್ಟು ಇರೋದಿಲ್ಲ ಆ ರೀತಿ ನಾವು ಕಲಿತ್ಕೊಂಡಾಗ ಯಾವ್ಯಾವ ಅಕ್ಷರಕ್ಕೆ ತಲೆಕಟ್ಟು ಇರೋದಿಲ್ವೋ ಆ ಅಕ್ಷರಗಳನ್ನೆಲ್ಲ ಬರೆಯೋದಕ್ಕೆ ನಮಗೆ ಸುಲಭ ಆಗುತ್ತೆ ಹಾಗಾದರೆ ಈಗ ನಾವು ಹೇಗೆ ತಲೆಕಟ್ಟು ಇಲ್ಲದ ಅಕ್ಷರಕ್ಕೆ ಕಾಗುಣಿತ ಬರೆಯೋದನ್ನು ಕಲ್ತ್ಕೊಳ್ಳೋಣ ನೋಡಿ ಸ್ಟಾರ್ಟ್ ಮಾಡ್ತೀನಿ ಮೂಲ ವ್ಯಂಜನಾಕ್ಷರ ಖ ಪ್ಲಸ್ ಸ್ವರ ಅವೆರಡು ಸೇರಿದಾಗ ಏನಾಗುತ್ತೆ ನಾವು ಯಾವಾಗಲೂ ಹೇಳ್ತಾ ಇದ್ವಿ ಆ ಸ್ವರಕ್ಕೆ ಈ ಶಬ್ದ ಬರುತ್ತೆ ತಲೆಕಟ್ಟು ಅಂತ ಆದರೆ ಇಲ್ಲಿ ನಮಗೆ ತಲೆಕಟ್ಟು ಬರೋದಿಲ್ಲ ಮೂಲ ವ್ಯಂಜನಾಕ್ಷರ ಈ ಖಗೆ ಆ ಸ್ವರ ಸೇರಿದಾಗ ಈ ವ್ಯಂಜನಾಕ್ಷರ ಸಿಗುತ್ತೆ ಈಗ ಖ ಪ್ಲಸ್ ಆ ಈಗ ನಾವೇನು ಮಾಡಬೇಕು ತಲೆಕಟ್ಟಿನ ದೀರ್ಘ ತಲೆಕಟ್ಟೆ ಇಲ್ಲ ಅಂದರೆ ತಲೆಕಟ್ಟಿನ ದೀರ್ಘ ಎಲ್ಲಿ ಬರೀಬೇಕು ಆ ಚಿಹ್ನೆನ ನಾವು ಬರೆದು ತೋರಿಸ್ಬೇಕು ಖ ನೋಡಿ ತಲೆಕಟ್ಟಿನ ದೀರ್ಘ ಇಲ್ಲಿ ಬರುತ್ತೆ ನೆಕ್ಸ್ಟು ಖ ಪ್ಲಸ್ ಇ ಈ ಸ್ವರ ಸೇರಿದಾಗ ಏನಾಗುತ್ತೆ ಖಿ ನೋಡಿ ಇಲ್ಲೇ ಅದನ್ನು ಖಿ ಅನ್ವ ನೋಡಿ ಈ ಚಿಹ್ನೆನ ನಾವಿಲ್ಲಿ ಬರಿತೀವಿ ಈ ಸ್ವರಕ್ಕೆ ಬರೋ ಈ ಚಿಹ್ನೆನ ಬರಿತೀವಿ ಖ ಪ್ಲಸ್ ಇ ಖ ಗುಡ್ಸಿನ ದೀರ್ಘ ಖಿ ನೋಡಿ ಈ ಚಿಹ್ನೆನ ಬರೆದ್ಬಿಟ್ಟು ದೀರ್ಘ ಬರೆದ್ವಿ ನಾವು ಗುಡ್ಸಿನ ದೀರ್ಘ ಇ ಖ ಪ್ಲಸ್ ಉ ಈಗಲೂ ಅಷ್ಟೇ ಮಕ್ಕಳೇ ತಲೆಕಟ್ಟು ಇಲ್ಲ ಈ ಅಕ್ಷರಕ್ಕೆ ಕೊಂಬು ಖ ಕೊಂಬು ಖು ಖ ಪ್ಲಸ್ ಉ ಈಗ ಏನಾಗುತ್ತೆ ಕೊಂಬಿನ ದೀರ್ಘ ಖು ಖ ಪ್ಲಸ್ ಉ ಆದಮೇಲೆ ಏನು ಬೇಕು ನಮಗೆ ರು ಖ ಬರೆದ್ಬಿಟ್ಟು ಮೂಲ ವ್ಯಂಜನಾಕ್ಷರ ಬರೆದ್ಬಿಟ್ಟು ವಟ್ರ ಸುಳಿ ಖ ಪ್ಲಸ್ ರು ಆದಮೇಲೆ ಯಾವ ಸ್ವರ ಬರುತ್ತೆ ಎ ಇಲ್ಲೇನಾಗುತ್ತೆ ಏತ್ವ ಬರಿಬೇಕು ಈ ಅಕ್ಷರ ಬರೆದು ಏತ್ವ ಖ ಪ್ಲಸ್ ಎ ಏನಾಗುತ್ತೆ ಖೇ ಏತ್ವ ದೀರ್ಘ ಖೇ ಈಗ ನೆಕ್ಸ್ಟ್ ಎ ಆದಮೇಲೆ ಏನು ಬರುತ್ತೆ ಖ ಪ್ಲಸ್ ಎ ಆದಮೇಲೆ ಐ ಐ ಆದಾಗ ಏನಾಗುತ್ತೆ ಖೈ ನಾವು ಫಸ್ಟು ಏತ್ವ ಬರೆದು ಆಮೇಲೆ ಐತ್ವ ಖ ಪ್ಲಸ್ ಐ ಆದಮೇಲೆ ಯಾವ ಸ್ವರ ಬರಬೇಕು ಓ ಖೋ ಅಲ್ಲೇನು ಮಾಡಬೇಕು ನಾವು ಏತ್ವ ಓತ್ವ ಖ ಓತ್ವ ಖೋ ಖ ಪ್ಲಸ್ ಓ ಏನಾಗುತ್ತೆ ಖೋ ಖೋ ಬರೆದ್ಬಿಟ್ಟು ದೀರ್ಘ ಬರಬೇಕು ಖೋ ನೆಕ್ಸ್ಟ್ ಸ್ವರ ಯಾವುದು ಓ ಆದಮೇಲೆ ಓ ಓ ಔ ಸೊ ಖೌನ ಎಲ್ಲಿ ಬರಿಬೇಕು ನಾವು ನಾನು ಯಾವಾಗ ಖೌ ಬರಿಬೇಕು ಹೇಳ್ತಿದ್ದೆ ಅಕ್ಷರದ ಮೇಲೆ ಬರೀರಿ ಅಂತ ಆದರೆ ನಿಮಗೆ ಅಲ್ಲೇ ಅಕ್ಷರದ ಮೇಲೆ ಬರೆಯೋಕ್ಕಾಗಲ್ಲ ಇದ್ರ ಮೇಲೆ ನಾವು ಬರಿಬೇಕು ಖೌ ಖ ಪ್ಲಸ್ ಅಂ ಯಾವುದೇ ಅಕ್ಷರದ ಪಕ್ಕ ಒಂದು ಸೊನ್ನೆ ಹಾಕಿದ್ರೆ ಅನುಸ್ವರಣ ಹಾಕಿದ್ರೆ ಅದು ಖಂ ಖ ಪ್ಲಸ್ ಅಹಾ ಏನಾಯಿತು ಕಹ ನೋಡಿ ಎಲ್ಲ ಅಕ್ಷರಗಳಲ್ಲಿ ನೋಡ್ಕೊಳ್ಳಿ
अक्षर के तलेकट्टु इल्ला मूल व्यंजन अक्षर तलेकट्टु इल्लदे ना अक्षर अदे रीति बरती नोड़ी ख ख तलेकट्टिन दीर्घ ख का गुड़सु की का गुड़सिन दीर्घ खी का कोंबु खु का कोंबिन दीर्घ खु ख वट्रसुळि खु ख एत्वा खे ख एत्वा दीर्घ खे ख ऐत्वा खै ख ओत्वा खु ख ओत्वन दीर्घ खु ख औत्वा खव ख उन सोने खम ख एर सोने कह ಹಾಗಾದ್ರೆ ಈ ಮೂಲ ವ್ಯಂಜನಾಕ್ಷರದಲ್ಲಿ ಯಾವ ಯಾವ ಅಕ್ಷರಗಳಿಗೆ ತಲೆಕಟ್ಟು ಇರೋದಿಲ್ಲ ನಾವು ಇಲ್ಲಿ ಫಸ್ಟ್ ನಾವು ಖ ಅನ್ನೋ ಅಕ್ಷರನ ನೋಡುವಿ ದ ನೆಕ್ಸ್ಟ್ ಯಾವ ಅಕ್ಷರಕ್ಕೆ ತಲೆಕಟ್ಟು ಇರೋದಿಲ್ಲ ಟ ಯಾಕಂದ್ರೆ ನಮಗೆ ಟ ಹೇಗಿರುತ್ತೆ ನಾವು ಕಾಮುನಿತ ಬರೆದಾಗ ಟ ಈ ರೀತಿ ಇರುತ್ತೆ ನೆಕ್ಸ್ಟ್ ನಾವು ಏನಿರುತ್ತೆ ತಲೆಕಟ್ಟು ಇರೋದಿಲ್ಲ ನೋಡಿ ನ ಪ್ಲಸ್ ಆ ಮಾಡಿದಾಗ ನ ಈ ರೀತಿ ಬರುತ್ತೆ ನೆಕ್ಸ್ಟ್ ಯಾವ ಅಕ್ಷರಕ್ಕೆ ತಲೆಕಟ್ಟು ಇರೋದಿಲ್ಲ ಬ ಬ ಅಕ್ಷರ ಏನಾಗುತ್ತೆ ನಾವು ಬ ಪ್ಲಸ್ ಆ ಮಾಡಿದಾಗ ಬ ನೆಕ್ಸ್ಟ್ ಯಾವ ಅಕ್ಷರಕ್ಕೆ ಇರೋದಿಲ್ಲ ಲ ಲ ಪ್ಲಸ್ ಆ ಮಾಡಿದಾಗ ಏನಾಗುತ್ತೆ ಲ ಆಗುತ್ತೆ ಸೋ ಈ ನಾನು ಎಲ್ಲೋ ಕಲರ್ ಅಲ್ಲಿ ಅಂಡರ್ಲೈನ್ ಮಾಡಿರೋ ಎಲ್ಲಾ ಅಕ್ಷರಗಳು ಸಹ ಯಾವ ರೀತಿ ಬರೆಯಬೇಕಾಗುತ್ತೆ ನೀವು ಫಸ್ಟ್ ಅಕ್ಷರನ ತಲೆಕಟ್ಟು ಇಲ್ದಿರನೆ ಬರೆಯಬೇಕಾಗುತ್ತೆ ಯಾಕಂದ್ರೆ ವ್ಯಂಜನಾಕ್ಷರ ನಾವು ಆ ಸ್ವರ ಸೇರಿದಾಗ ಅದೇ ರೀತಿ ಆಗುತ್ತವೆ ಸೋ ನೀವು ಕಾಗುಣಿತ ಬರೆಯಬೇಕಾದ್ರೆ ನೋಡ್ಕೊಳ್ಳಿ ಈ ಅಕ್ಷರಕ್ಕೆ ತಲೆಕಟ್ಟುಗಳನ್ನು ಕೊಡಬೇಡಿ ಈಗ ನಿಮಗೆ ಅರ್ಥ ಆಯ್ತಲ್ಲ ಮಕ್ಕಳೇ ಫಸ್ಟ್ ನಾವು ಇದು ಮೂಲ ವ್ಯಂಜನ ಅಕ್ಷರಗಳನ್ನು ನೋಡ್ಕೊಂಡಾಗ ಈ ನ್ಯಾಗೆ ನಾವು ಕುಣಿತ ಅಕ್ಷರ ಬರೆಯೋದಿಲ್ಲ ಅದರಲ್ಲೂ ಸಹ ಈ ಅಕ್ಷರಗಳಿಗೆ ನಾವು ಏನು ಮಾಡಲ್ಲ ತಲೆಕಟ್ಟು ಕೊಡೋದಿಲ್ಲ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಹಾಗಾದ್ರೆ ಈಗ ನಾವು ಸ್ವಲ್ಪ ಕಷ್ಟ ಆಗೋ ಪದಗಳಿಗೆ ಅಕ್ಷರಗಳಿಗೆ ಯಾವ ರೀತಿ ನಾವು ಕಾಗುಣಿತ ಬರೆಯೋದು ಅನ್ನೋದನ್ನ ನಾವು ನೋಡ್ಕೊಳ್ಳೋಣ ಮಕ್ಕಳೇ ಈಗ ನಾವು ಕ ಗುಣಿತಾಕ್ಷರ ಆಗ ಖ ಗುಣಿತಾಕ್ಷರ ಬರೆಯೋದು ತಿಳ್ಕೊಂಡ್ವಿ ಈಗ ನಮಗೆ ಈ ಮೂಲ ವ್ಯಂಜನ ಅಕ್ಷರಗಳಲ್ಲಿ ಯಾವ ಅಕ್ಷರಕ್ಕೆ ತಲೆಕಟ್ಟು ಇದ್ದರೆ ಹೇಗೆ ಬರೀಬೇಕು ಯಾವ ಅಕ್ಷರಕ್ಕೆ ತಲೆಕಟ್ಟು ಇಲ್ಲದಾದರೆ ಹೇಗೆ ಬರೀಬೇಕು ಅಂತ ಗೊತ್ತಾಯಿತು ಈಗ ನೀವು ಎಲ್ಲ ಅಕ್ಷರಗಳಿಗೂ ಸಹ ತಲೆಕಟ್ಟು ಇದ್ದರೆ ಹೇಗೆ ತಲೆಕಟ್ಟು ಇಲ್ಲದಾದರೆ ಹೇಗೆ ಅನ್ನೋದನ್ನು ನೋಡಿಕೊಂಡು ನೀವು ಕುಣಿತಾಕ್ಷರಗಳನ್ನ ಬರೀರಿ ಇವತ್ತು ನಾನು ನಿಮಗೆ ಈ ಘ ಕುಣಿತಾಕ್ಷರ ಬರೆಯೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಯಾಕಂದರೆ ನಾವೆಲ್ಲರೂ ಸಹ ನಾನು ಸಹ ಬೇರೆಯವರು ಸಹ ನೀವು ಸಹ ಕನ್ಫ್ಯೂಸ್ ಆಗ್ಬೋದು ಬರೀಬೇಕಾದ್ರೆ ಯಾಕಂದರೆ ಇಲ್ಲಿ ನಮಗೆ ಒಂದು ಸ್ಲ್ಯಾಂಟಿಂಗ್ ಲೈನ್ ಇದೆ ನಮ್ಗೆ ಅದು ತಲೆಕಟ್ಟು ಇದು ತಲೆಕಟ್ಟು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನಾನು ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಮುಂದಿನ ತರಗತಿಯಲ್ಲಿ ಈ ಝ ಮತ್ತು ಯಾ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ ಇದೆರಡು ನೋಡೋದಕ್ಕೆ ಒಂದೇ ರೀತಿ ಇದ್ರೂ ಸಹ ಬರಿಬೇಕಾದ್ರೆ ಏನಾಗುತ್ತೆ ಅದರ ರೂಪ ಸ್ವಲ್ಪ ಚೇಂಜ್ ಆಗುತ್ತೆ ವೈಲ್ ರೈಟಿಂಗ್ ಇಟ್ ವಿಲ್ ಬಿ ಸಮ್ ಲೆಟರ್ಸ್ ಇಟ್ ವಿಲ್ ಬಿ ಡಿಫ್ರೆಂಟ್ ಸೊ ಐ ಆಮ್ ಗೋಯಿಂಗ್ ಟು ಟೀಚ್ ದೀಸ್ ಟೂ ಲೆಟರ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ನೌ ಐ ಆಮ್ ಗೋಯಿಂಗ್ ಟು ಟೀಚ್ ಘ ಲಿವಿಂಗ್ ದೀಸ್ ಟೂ ಲೆಟರ್ಸ್ ಟ್ರೈ ಟು ರೈಟ್ ಕಾಗುಣಿತ ಫಾರ್ ಆಲ್ ದ ಲೆಟರ್ಸ್ ಇನ್ ಯರ್ ನೋಟ್ ಬುಕ್ ಸೊ ಲೆಟರ್ಸ್ ಗೋ ಟು ದ ಲೆಟರ್ ಘ ಐ ವಿಲ್ ನಾಟ್ ರೈಟ್ ಸ್ವರಗಳು ನೆಕ್ಸ್ಟ್ ಘ ಜಸ್ಟ್ ಐ ವಿಲ್ ಶೋ ಅಂಡ್ ಐ ವಿಲ್ ರೈಟ್ ಕಾಗುಣಿತ ಹಿಯರ್ ಸಿ ನೌ ಟೆಲ್ ಮೀ ಘ ಪ್ಲಸ್ ಆ ವಿಲ್ ಬಿ ವಾಟ್ ಘ ನೋಡಿ ಘ ಇದು ಸ್ಲ್ಯಾಂಟಿಂಗ್ ಲೈನ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಸ್ಲ್ಯಾಂಟಿಂಗ್ ಲೈನ್ ಘ ಅಕ್ಷರದಲ್ಲಿ ಹಾಗೆ ಇದೆ ಇಲ್ಲಿ ತಲೆಕಟ್ಟು ಘ ಪ್ಲಸ್ ಆ ವಿಲ್ ಬಿ ಘ ನೆಕ್ಸ್ಟ್ ಏನಾಗುತ್ತೆ ಘ ಅನ್ನೋ ಮೂಲ ವ್ಯಂಜನ ಅಕ್ಷರ ಆ ಸೇರಿದಾಗ ಏನಾಗುತ್ತೆ ನಮಗೆ ಘ ನೋಡಿ ತಲೆಕಟ್ಟಿನ ದೀರ್ಘ ಆ ನೆಕ್ಸ್ಟ್ ಘ ಪ್ಲಸ್ ಇ ವಿಲ್ ಬಿ ಘಿ ಇಲ್ಲೇ ಚೇಂಜ್ ಆಗುತ್ತೆ ನೆಕ್ಸ್ಟ್ ಘ ಪ್ಲಸ್ ಇ ವಿಲ್ ಬಿ ಘೀ ನೋಡಿ ಘೀ ನೆಕ್ಸ್ಟ್ ಘ ಪ್ಲಸ್ ಉ ವಿಲ್ ಬಿ ಘು ಕೊಂಬು ಎಲ್ಲಿ ಕೊಡೋಣ ಪಕ್ಕದಲ್ಲಿ ಕೊಡೋಣ ನೆಕ್ಸ್ಟ್ ಘ ಪ್ಲಸ್ ಉ ಘೂ ಕೊಂಬಿನ ದೀರ್ಘ ಊ ಘ ಪ್ಲಸ್ ರು ರೈಟ್ ಘ ಆಸ್ ಇಟ್ ಈಸ್ ವಟ್ರ ಸುಳಿ ಘೃ ಘ ಪ್ಲಸ್ ಎ ಗೆ ಫಸ್ಟ್ ರೈಟ್ ಘ ಏತ್ವಾ ಘ ಪ್ಲಸ್ ಎ ಗೆ ಹೇಗೆ ಘೆ ಬರೆದು ಆ ರೀತಿ ಬರ್ಬಿಟ್ಟು ದೀರ್ಘ ಬರೀರಿ ಈಗ ನೆಕ್ಸ್ಟು ಇಲ್ಲಿ ಬರೀತೀನಿ ನೋಡಿ ಮಕ್ಕಳೇ ಘ ಪ್ಲಸ್ ಐ ಗೈ ಏನೇನು ಬರೀಬೇಕು ನಾವು
एत्वा ऐत्वा घ प्लस ओ घो घो घ प्लस ओ घो घ प्लस औ घौ ಈಗ ಔ ಸಿಂಬಲ್ನ ಇಲ್ಲೇ ಬರೀರಿ ಘೌ ಘ ಪ್ಲಸ್ ಅಂ ಘಂ ಸೊ ನಾವು ಏನು ಹೇಳಿದ್ವಿ ಯಾವುದೇ ಅಕ್ಷರದ ಪಕ್ಕ ಒಂದು ಸೊನ್ನೆ ಬರೆದ್ರೆ ಘಂ ಘ ಪ್ಲಸ್ ಅಹ ಅಕ್ಷರದ ಪಕ್ಕ ನಿಸರ್ಗ ಬರೆದ್ರೆ ಅಹ ಗಹ ಸೊ ನಿಮಗೆ ಚಿಹ್ನೆಗಳು ಕಲ್ತ್ಕೊಳ್ಳಿ ಸ್ವರಗಳ ಅನುಗುಣವಾಗಿ ಚಿಹ್ನೆಗಳು ಕಲ್ತ್ಕೊಂಡ್ರೆ ನಮಗೆ ಕಾಗುಣಿತ ಬರೆಯೋದಕ್ಕೆ ಈಸಿ ನೋಡಿ ಕ ಗ ಘ ಈ ನಾಲ್ಕು ಅಕ್ಷರಕ್ಕೆ ಮಾತ್ರ ಈ ರೀತಿ ಸ್ಪ್ಲಿಟ್ ಮಾಡಿ ಬರೀರಿ ಇನ್ನೆಲ್ಲ ಅಕ್ಷರಗಳಿಗೆ ನೀವು ಏನು ಮಾಡ್ಬೋದು ಡೈರೆಕ್ಟ್ ಆಗಿ ಈ ರೀತಿ ಕಾಗುಣಿತ ಬರ್ಕೊಂಡು ಹೋಗ್ಬೋದು ಸೊ ನಾನು ಆಗಲೇ ನಿಮ್ಗೆ ಹೇಳಿದ್ದೆ ಐ ಟೋಲ್ಡ್ ಯು ಟುಡೇ ರೈಟ್ ಕಾಗುಣಿತ ಫಾರ್ ಆಲ್ ದ ಲೆಟರ್ಸ್ ಲಿವಿಂಗ್ ಝ ಅಂಡ್ ಯ ಐ ಆಮ್ ಗೋಯಿಂಗ್ ಟು ಟೀಚ್ ದಟ್ ಲೆಟರ್ ದೋಸ್ ಟೂ ಲೆಟರ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಸೊ ಟುಡೇ ಇಸ್ ಓಮ್ ರೈಟ್ ಕಾಗುಣಿತ ಫಾರ್ ಆಲ್ರೆಡಿ ಐ ಲರ್ನ್ ಟು ರೈಟ್ ಕಾಗುಣಿತ ಫಾರ್ ಖ ಅಂಡ್ ಟುಡೇ ವಿ ಆರ್ ಶೋಡ್ ಯು ಟು ರೈಟ್ ಕಾಗುಣಿತ ಫಾರ್ ಖ ಅಂಡ್ ಘ ಐ ರಿಕ್ವೆಸ್ಟ್ ಯು ಆಲ್ ಟು ರೈಟ್ ಕಾಗುಣಿತ ಲಿವಿಂಗ್ ದೀಸ್ ಟೂ ಲೆಟರ್ಸ್ ಅಂಡ್ ದೀಸ್ ಟೂ ಲೆಟರ್ಸ್ ಥ್ಯಾಂಕ್ ಯು